ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ಬ್ರಹ್ಮೋತ್ಸವದ ಅಂಗವಾಗಿ ಚಿಕ್ಕಶೇಷ ವಾಹನದಲ್ಲಿ ಭಕ್ತರನ್ನು ಅನುಗ್ರಹಿಸಿದ ಶ್ರೀ ಗೋವಿಂದರಾಜಸ್ವಾಮಿ, ಆಗಮೋಕ್ತವಾಗಿ ಶ್ರೀ ಸ್ವಾಮಿ ಅಮ್ಮನವರಿಗೆ ನಯನಾನಂದಕರವಾಗಿ ಸ್ನಪನ ತಿರುಮಂಜನ. ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಉಳ್ಳಾಯ ಆಲಯದಲ್ಲಿ ವೈಭವವಾಗಿ ಜರುಗಿದ ಜಾತ್ರಾ ಮಹೋತ್ಸವಗಳು, ವಿವಿಧ ಆಭರಣಗಳು, ಆಯುಧಗಳು, ಪ್ರತ್ಯೇಕ ವೇಷಗಳೊಂದಿಗೆ ಸಾಗಿದ ಉತ್ಸವದ ಸಂಭ್ರಮ. ಕೋಲಾರದ ಶ್ರೀ ಅಗಸ್ತೇಶ್ವರ ಆಲಯದಲ್ಲಿ ಘನವಾಗಿ ಶ್ರೀ ವೆಂಕಟರಮಣ ಸ್ವಾಮಿಗೆ ವಾರ್ಷಿಕ ರಥೋತ್ಸವ, ಮುಳಬಾಗಿಲು ಶ್ರೀ ಕೋದಂಡರಾಮ ಆಲಯದಲ್ಲಿ ನಯನ ಮನೋಹರವಾದ ರಥೋತ್ಸವ ಸೇವೆ. ತಿರುವಾರೂರು ಜಿಲ್ಲೆಯಲ್ಲಿ ವೈಭವೋಪೇತವಾಗಿ ಶ್ರೀ ಆದಿನಾರಾಯಣ ಸ್ವಾಮಿಗೆ ಕಲ್ಯಾಣೋತ್ಸವ, ಸ್ವರ್ಣಾಭರಣಗಳೊಂದಿಗೆ ದೇದೀಪ್ಯಮಾನವಾಗಿ ಭಕ್ತರಿಗೆ ದರ್ಶನವಿತ್ತ ಶ್ರೀ ಸ್ವಾಮಿ ಅಮ್ಮನವರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದ ವಾರ್ಷಿಕೋತ್ಸವದ ಅಂಗವಾಗಿ ಸ್ವಾಮಿಗೆ ಚಿಕ್ಕಶೇಷ ವಾಹನ ಸೇವೆ ವೈಭವದಿಂದ ನೆರವೇರಿತು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದ ಬ್ರಹ್ಮೋತ್ಸವವು ಇದೇ ತಿಂಗಳ 16ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಜರುಗುವ ವಾರ್ಷಿಕೋತ್ಸವದ ಎರಡನೇ ದಿನ ಬೆಳಗ್ಗೆ ಸ್ವಾಮಿಯವರಿಗೆ ಚಿಕ್ಕಶೇಷ ವಾಹನ ಶೋಭಾಯಮಾನವಾಗಿ ಜರುಗಿತು. ಶ್ರೀ ಗೋವಿಂದರಾಜಸ್ವಾಮಿಯು ಸ್ವರ್ಣಾಭರಣ, ಪಟ್ಟು ಪೀತಾಂಬರ, ಗಜಪುಷ್ಪ ಮಾಲೆಗಳನ್ನು ಧರಿಸಿ ಚಿದ್ವಿಲಾಸ ಮೂರ್ತಿಯಾಗಿ ಚಿಕ್ಕಶೇಷ ವಾಹನದಲ್ಲಿ ಆಸೀನರನ್ನಾಗಿಸಿ ಅರ್ಚಕರು ಸ್ವಾಮಿಯವರಿಗೆ ನೀರಾಜನ ಸಮರ್ಪಣೆ ಮಾಡಿ ಆನಂತರ ಟಿಟಿಡಿ ಜಿಯರ್ ಸ್ವಾಮಿಗಳ ಪರಿವೀಕ್ಷಣೆಯಲ್ಲಿ ಶ್ರೀ ವೈಷ್ಣವರು ದಿವ್ಯ ಪ್ರಬಂಧವನ್ನು ಪಠಿಸುತ್ತಿರುವಾಗ ಪಂಡಿತರು ವೇದ ಪಾರಾಯಣಗಳೊಂದಿಗೆ ಸ್ವಾಮಿಯವರ ಹಿಂದೆ ಸಾಗಿದರು. ಸ್ವಾಮಿಯ ಮುಂದೆ ಕೋಲಾಟ, ಭಜನೆ, ಅನೇಕ ಕಲಾ ಪ್ರದರ್ಶನಗಳು, ಭಕ್ತರ ಗೋವಿಂದ ನಾಮಸ್ಮರಣೆಗಳ ನಡುವೆ ಶ್ರೀ ಗೋವಿಂದರಾಜಸ್ವಾಮಿ ವಾಹನ ಸೇವೆ ತಿರುಪತಿ ಆಲಯದ ಬೀದಿಗಳಲ್ಲಿ ಉತ್ಸವವು ಆಹ್ಲಾದಕರವಾಗಿ ಸಾಗಿತು. ಹಾಗೆಯೇ ವಾರ್ಷಿಕ ಬ್ರಹ್ಮೋತ್ಸವದ ಅಂಗವಾಗಿ ಉಭಯ ದೇವಿಯರ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರಿಗೆ ಸ್ನಪನ ತಿರುಮಂಜನ ಜರುಗಿತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಆಲಯ ಪ್ರಾಂಗಣದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ ಅರ್ಚಕರು ಮಂಗಳ ವಾದ್ಯಗಳ ನಡುವೆ ಪಂಚಾಮೃತಗಳು, ಪರಿಮಳ ದ್ರವ್ಯಗಳೊಂದಿಗೆ ಆಗಮೋಕ್ತವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪ ದೀಪ ಆರತಿಯನ್ನು ಸಮರ್ಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಉಳ್ಳಾಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಎರ್ಮಾಳು, ಜೆಪ್ಪು, ಖಂಡೆವು, ಧರ್ಮರಸು ಶ್ರೀ ಉಳ್ಳಾಯ ದೇವಸ್ಥಾನದ ಈ ಬಾರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಧರ್ಮರಸು ಶ್ರೀ ಉಳ್ಳಾಯ ದೈವಕ್ಕೆ ನೇಮೋತ್ಸವ ಮತ್ತು ಇಷ್ಟ ದೇವತೆ, ಬಬ್ಬರ್ಯ ಹಾಗೂ ಪರಿವಾರ ದೈವಗಳಿಗೆ ನೇಮೋತ್ಸವ ಮತ್ತು ನಂದಿಗೋಣ, ಕುಮಾರ ಸಿರಿಗಳ ಭೇಟಿ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಉತ್ಸವದಲ್ಲಿ ಭಾಗಿಯಾದರು. ತಿರುಪತಿ ಅಲಿಪೆರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ವೇಣುಗೋಪಾಲಸ್ವಾಮಿಯ ಅಭಿಷೇಕೋತ್ಸವವು ವೈಭವದಿಂದ ಜರುಗಿತು. ಶ್ರೀ ವೇಣುಗೋಪಾಲಸ್ವಾಮಿಯವರು ಅಭಿಷೇಕೋತ್ಸವದಲ್ಲಿ ಮುಗ್ಧ ಮನೋಹರವಾಗಿ ಭಕ್ತರಿಗೆ ದರ್ಶನವಿತ್ತರು.
ನಂದನಂದಿನಿಗೆ ಸುಗಂಧ ದ್ರವ್ಯಾರಾಧನೆ ಮಂಗಳಕರವಾಗಿ ಜರುಗಿತು. ಸಕಲ ದೇವತಾ ಸ್ವರೂಪವಾದ ಗೋಮಾತೆಗಳಿಗೆ ನಿತ್ಯ ಪೂಜೆ ಮಾಡುವ ಈ ಗೋಮಂದಿರದಲ್ಲಿ ಗೋಪಾಲನ ಸುಂದರ ಮೂರ್ತಿಗೆ ಶುಕ್ರವಾರದ ಶುಭ ವೇಳೆ ಅಭಿಷೇಕ ಸೇವೆ ಚಂದವಾಗಿ ಜರುಗಿತು. ಪಂಚಾಮೃತಗಳು, ಅರಿಶಿಣ, ಚಂದನಾದಿ ಪರಿಮಳ ದ್ರವ್ಯಗಳು, ಹಣ್ಣಿನ ರಸಗಳೊಂದಿಗೆ ಅರ್ಚಕರು ಅತ್ಯಂತ ಉತ್ಸಾಹ ಶೋಭಿತವಾಗಿ ಸ್ವಾಮಿಯವರಿಗೆ ಅಭಿಷೇಕ ಕೈಂಕರ್ಯ ನಿರ್ವಹಿಸಿದರು. ಆನಂತರ ತುಳಸಿ ಹೋಮಾಲೆಗಳಿಂದ ಅಲಂಕರಿಸಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿದರು. ಪ್ರಸಿದ್ಧ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯವರ ಆಲಯದಲ್ಲಿ ಸ್ವರ್ಣ ಪಲ್ಲಕ್ಕಿ ಉತ್ಸವ ಉಂಜಲ್ ಸೇವೆಯನ್ನು ಘನವಾಗಿ ನಿರ್ವಹಿಸಿದರು. ವೈಶಾಖ ಮಾಸದ ಗುರುವಾರವನ್ನು ಪುರಸ್ಕರಿಸಿ ಅರ್ಚಕರು ಮೊದಲಿಗೆ ಶ್ರೀ ಗುರು ರಾಘವೇಂದ್ರರ ಮೂಲ ಬೃಂದಾವನ ಉತ್ಸವ ಪ್ರತಿಮೆಯನ್ನು ಸ್ವರ್ಣ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ನಂತರ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ತದನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಶ್ರೀಮಠದ ಪ್ರಾಕಾರದಲ್ಲಿ ಉತ್ಸವವನ್ನು ನಿರ್ವಹಿಸಿದರು. ತರುವಾಯ ಆಲಯದ ಆವರಣದಲ್ಲಿರುವ ಮಂಟಪದಲ್ಲಿ ನಯನಾನಂದಕರವಾಗಿ ಜರುಗಿದ ಊಂಜಲ್ ಸೇವೆಯನ್ನು ಭಕ್ತರು ತದೇಕ ಚಿತ್ತದಿಂದ ವೀಕ್ಷಿಸಿದರು. ಹಾಗೆಯೇ ಸಂಸ್ಥಾನ ಪೂಜೆಗಳ ಅಂಗವಾಗಿ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಯವರು ಪೂರ್ಣಬೋಧ ಮಂಟಪದಲ್ಲಿರುವ ಮೂಲ ರಾಮರ ವಿಗ್ರಹಗಳಿಗೆ ಪ್ರತ್ಯೇಕ ಅರ್ಚನೆಯನ್ನು ಮಾಡಿ ಆರತಿಯನ್ನು ಸಮರ್ಪಿಸಿ ನಂತರ ಶ್ರೀ ಗುರು ರಾಘವೇಂದ್ರರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತಿರುಪತಿಯ ತಾತಯ್ಯ ಗುಂಟದಲ್ಲಿ ನೆಲೆಸಿರುವ ಶ್ರೀ ಗಂಗಮ್ಮತಾಯಿ ಆಲಯದಲ್ಲಿ ಅಮ್ಮನವರ ಜಾತ್ರಾ ಮಹೋತ್ಸವವು ವೈಭವವಾಗಿ ನಡೆಯುತ್ತಿದೆ. ಒಂದು ವಾರದವರೆಗೂ ನಡೆಯುವ ಜಾತ್ರೆಯನ್ನು ಪುರಸ್ಕರಿಸಿ ಭಕ್ತರು ವಿವಿಧ ವೇಷಗಳೊಂದಿಗೆ ಅಮ್ಮನವರನ್ನು ದರ್ಶಿಸುವರು. ಈ ಸಂದರ್ಭವಾಗಿ ತಿರುಮಲ ಶ್ರೀವಾರಿ ಸೋದರಿಯಾಗಿ ಮಹಾಶಕ್ತಿ ರೂಪಿಣಿಯಾಗಿ ನೆಲೆಸಿರುವ ಗಂಗಮ್ಮ ತಾಯಿಗೆ ಅರ್ಚಕರು ಪ್ರಾತಃಕಾಲ ಪೂಜೆಗಳು, ವಿಶೇಷ ಅಭಿಷೇಕಾದಿ ಆರಾಧನೆಗಳನ್ನು ಮಾಡಿ ಪ್ರತ್ಯೇಕ ಅಲಂಕಾರವನ್ನು ಮಾಡಿದರು. ಜಾತ್ರೆಯ ಅಂಗವಾಗಿ ಶುಕ್ರವಾರ ಬೆಳಿಗ್ಗೆ ಭಕ್ತರು ತೋಟಿ ವೇಷವನ್ನು ಧರಿಸಿ ಅಮ್ಮನವರ ಆಲಯಕ್ಕೆ ತೆರಳಿ ಬಂದು ಪ್ರದಕ್ಷಿಣೆಗಳೊಂದಿಗೆ ದರ್ಶನ ಮಾಡಿದರು. ಆನಂತರ ಕೂಡಿ ಸ್ತಂಭದ ಬಳಿ ದೀಪಗಳನ್ನು ಬೆಳಗಿ ಪೊಂಗಲ್ ಅಂಬಲಿಯನ್ನು ನಿವೇದಿಸಿ ತಮ್ಮ ಕೋರಿಕೆಯನ್ನು ತಾಯಿಗೆ ಸಮರ್ಪಿಸಿದರು. ಆದಿ ದಂಪತಿಗಳ ಅದ್ಭುತ ಅಭಿಷೇಕ ಕೈಂಕರ್ಯಗಳೊಂದಿಗೆ ಶ್ರೀ ಕಾಳಹಸ್ತಿ ಮಹಾಕ್ಷೇತ್ರವು ಆಧ್ಯಾತ್ಮಿಕ ಸುಗಂಧವನ್ನು ಹೊರಸೂಸುತ್ತಿದೆ. ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರರ ಸನ್ನಿಧಿಯಲ್ಲಿ ಈ ತಿಂಗಳ 16ನೇ ತಾರೀಖಿನಿಂದ 22ನೇ ತಾರೀಖಿನವರೆಗೂ ಒಂದು ವಾರ ಚಿನ್ನಕೊಟ್ಟಾಯಂ ಉತ್ಸವವನ್ನು ಸಂಪ್ರದಾಯಬದ್ಧವಾಗಿ ಜರುಗುತ್ತಿದೆ. ಸ್ವಾಮಿಗೆ ಬೇಸಿಗೆಯ ತಾಪದ ಉಪಶಮನ ಕೈಂಕರ್ಯ ಸೇವೆಯಾಗಿ ಹಲವು ಬಗೆಯ ಸುಗಂಧ ದ್ರವ್ಯಗಳೊಂದಿಗೆ ಅಭಿಷೇಕ ಮಾಡುವುದೇ ಚಿನ್ನಕೊಟ್ಟಾಯಂ ಉತ್ಸವ. ಈ ಸಂದರ್ಭವಾಗಿ ಜ್ಞಾನಪ್ರಸೂನಾಂಬಾದೇವಿ ಸಮೇತ ಶ್ರೀ ಸೋಮಸ್ಕಂದಮೂರ್ತಿ ಸ್ವಾಮಿಯವರನ್ನು ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಮಂಟಪದಲ್ಲಿ ಆಸೀನಗೊಳಿಸಿ ಅರ್ಚಕರು ಗಣಪತಿ ಆರಾಧನೆ, ಸಂಕಲ್ಪ ಪೂಜೆಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಪಂಚಾಮೃತಗಳು, ಹಲವು ಬಗೆಯ ಪರಿಮಳ ಭರಿತ ದ್ರವ್ಯಗಳೊಂದಿಗೆ ಅಭಿಷೇಕೋತ್ಸವವನ್ನು ನಿರ್ವಹಿಸಿದರು. ಆನಂತರ ಪುಷ್ಪಮಾಲೆಗಳು, ಪಟ್ಟುವಸ್ತ್ರಗಳು, ಆಭರಣಗಳೊಂದಿಗೆ ಸ್ವಾಮಿ ಅಮ್ಮನವರಿಗೆ ಅಲಂಕರಿಸಿ ಧೂಪ ದೀಪ ನೈವೇದ್ಯ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು.
ತಿರುಮಲ ಸಮಾಚಾರ. ಆರ್ಜಿತ ಸೇವಾ ಟಿಕೆಟ್ 2024 ಆಗಸ್ಟ್ ತಿಂಗಳ ಕೋಟಾ ಹೀಗಿದೆ. 2024 ಸಂವತ್ಸರದ ಆಗಸ್ಟ್ ತಿಂಗಳ ಆರ್ಜಿತ ಸೇವೆಗಳ ದರ್ಶನ ವಸತಿ ಕೋಟಾವನ್ನು ಬಿಡುಗಡೆ ಮಾಡಲಿರುವ ಟಿಟಿಡಿ ಮೇ 18ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 20ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೆ ಎಲೆಕ್ಟ್ರಾನಿಕ್ ಡಿಪ್ ವಿಧಾನದ ಮೂಲಕ ಆರ್ಜಿತ ಸೇವೆಗಳಿಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿರುತ್ತದೆ. ಎಲೆಕ್ಟ್ರಾನಿಕ್ ಟಿಕೆಟ್ ಪಡೆದ ಭಕ್ತರು ಮೇ 20ನೇ ತಾರೀಕಿನಿಂದ 22ನೇ ತಾರೀಕು ಮಧ್ಯಾಹ್ನ 12 ಗಂಟೆಯೊಳಗೆ ನಗದನ್ನು ಪಾವತಿಸಿ ಟಿಕೆಟ್ ಪಡೆಯಬಹುದು. ಮೇ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಉಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವಾ ಟಿಕೆಟ್ಗಳ ಕೋಟಾವನ್ನು ಬಿಡುಗಡೆ ಮಾಡುತ್ತಾರೆ. ಶ್ರೀನಿವಾಸನ ಆಲಯದಲ್ಲಿ ಆಗಸ್ಟ್ 15ರಿಂದ 17ನೇ ತಾರೀಕಿನವರೆಗೆ ವಾರ್ಷಿಕ ಪವಿತ್ರೋತ್ಸವಗಳು ನಡೆಯುತ್ತವೆ. ಮೇ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಶ್ರೀನಿವಾಸನ ವಾರ್ಷಿಕ ಪವಿತ್ರೋತ್ಸವ ಸೇವಾ ಟಿಕೆಟ್ಗಳು ಆನ್ಲೈನ್ನಲ್ಲಿ ಲಭ್ಯವಾಗುತ್ತದೆ. ವರ್ಚುಯಲ್ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಉಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವಾ ಟಿಕೆಟ್ಗಳನ್ನು ಮೇ 21ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಅಂಗಪ್ರದಕ್ಷಿಣೆಯ ಟೋಕನ್ಗಳನ್ನು ಮೇ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ ಮಾಡುತ್ತಾರೆ. ಮೇ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ ವಸತಿ ಕೋಟಾವನ್ನು ಬಿಡುಗಡೆ ಮಾಡಲಾಗುತ್ತದೆ. ವೃದ್ಧರಿಗೆ ಹಾಗೂ ದಿವ್ಯಾಂಗರಿಗೆ ಶ್ರೀನಿವಾಸನ ಉಚಿತ ದರ್ಶನ ಟಿಕೆಟ್ ಕೋಟಾವನ್ನು ಮೇ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. 300 ರೂಪಾಯಿ ವಿಶೇಷ ಪ್ರವೇಶ ದರ್ಶನ ಟಿಕೆಟ್ ಕೋಟಾವನ್ನು ಮೇ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ ಮಾಡುತ್ತಾರೆ. ಮೇ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತಿರುಮಲ ತಿರುಪತಿಯಲ್ಲಿನ ವಸತಿ ಕೊಠಡಿಗಳ ಕೋಟಾ ಬಿಡುಗಡೆ. ತಿರುಮಲ ತಿರುಪತಿ ಶ್ರೀನಿವಾಸನ ಸೇವಾ ಕೋಟಾ ಮೇ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ, ನವನೀತ ಸೇವೆ ಮಧ್ಯಾಹ್ನ 12 ಗಂಟೆಗೆ, ಪರಕಾಮಣಿ ಸೇವೆ ಮಧ್ಯಾಹ್ನ 1 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಆಗಸ್ಟ್ ತಿಂಗಳಿಗೆ ಸಂಬಂಧಿಸಿದ ಮೇ 18ರಿಂದ 27ನೇ ತಾರೀಕಿನವರೆಗೂ ಬಿಡುಗಡೆ ಮಾಡಲಿರುವ ಶ್ರೀನಿವಾಸನ ಸೇವೆಯ ಕೋಟಾವನ್ನು ಭಕ್ತರು ಪಡೆದು ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ttdevasthanams.ap.gov.in. ಇದರ ಮುಖಾಂತರ ಟಿಕೆಟ್ಗಳನ್ನು ಪಡೆಯಬಹುದು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧುರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ನ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಆಪದ್ ಬಾಂಧವ ಅನಾಥರ ರಕ್ಷಕನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸಲೆಂದು ಬರುವ ಭಕ್ತರು ಶಂಖಚಕ್ರಧರನನ್ನು ದರ್ಶಿಸಿ ಅನ್ನಂ ಪರಬ್ರಹ್ಮ ಸ್ವರೂಪವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.
ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋದನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯತ್ನ. ಮುಳಬಾಗಿಲು ನಗರದ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವವು ವೈಭವದಿಂದ ಜರುಗಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಗೆ ಬ್ರಹ್ಮರಥೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ನಂತರ ವೈದಿಕ ವಿಧಿವಿಧಾನಗಳೊಂದಿಗೆ ರಥಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಆಸೀನಗೊಳಿಸಿ ಸಹಸ್ರಾರು ಭಕ್ತರ ನಡುವೆ ರಥೋತ್ಸವವನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ವೈಭವದಿಂದ ಮಾಡಲಾಯಿತು. ತಮಿಳುನಾಡು ತಿರುವಾರೂರು ಜಿಲ್ಲೆಯ ಅರುಳ್ಮಿಕು ಆದಿನಾರಾಯಣ ಪೆರುಮಾಳ್ ಆಲಯದಲ್ಲಿ ಸ್ವಾಮಿಗೆ ತಿರುಕಲ್ಯಾಣವನ್ನು ವೈಭವದಿಂದ ನೆರವೇರಿಸಲಾಯಿತು. ತಮಿಳುನಾಡಿನಲ್ಲಿ ನಿತ್ಯ ಗರುಡ ಸೇವಾ ದೇಗುಲ, ಚಿತ್ರೈ ಮೃಗಶಿರ ನಕ್ಷತ್ರ ಕ್ಷೇತ್ರವಾಗಿರುವ ತಿರುವಾರೂರು ಜಿಲ್ಲೆಯ ಅರುಳ್ಮಿಕು ಆದಿನಾರಾಯಣ ಪೆರುಮಾಳ್ ದೇವಸ್ಥಾನದಲ್ಲಿ ಸ್ವಾಮಿಯವರ ತಿರುಕಲ್ಯಾಣ ನಡೆಯಿತು. ಈ ಸಂದರ್ಭದಲ್ಲಿ ಮೂಲವರ್ ಆದಿನಾರಾಯಣ ಪೆರುಮಾಳ್ಗೆ ವಿಶೇಷ ಅಲಂಕಾರವನ್ನು ಮಾಡಿ ದೀಪಾರಾಧನೆ ನಡೆಸಲಾಯಿತು. ನಂತರ ಶ್ರೀದೇವಿ ಭೂದೇವಿ ಅಮ್ಮನವರು ಹಾಗೂ ಉತ್ಸವ ವರದರಾಜ ಪೆರುಮಾಳ್ ಅವರನ್ನು ವಂಶಮಾಲೆಗಳಿಂದ ವಿಶೇಷವಾಗಿ ಅಲಂಕರಿಸಿ ಮದುವೆ ಮೆರವಣಿಗೆ ಮಾಡಲಾಯಿತು. ನಂತರ ಕುಂಭಪೂಜೆ, ಪೂರ್ವಭಾವಿ ಪೂಜೆ, ಮಾಲೆ ಬದಲಾಯಿಸುವುದು, ದೃಷ್ಟಿ ಪ್ರಸನ್ನತೆ ಇತ್ಯಾದಿಗಳು ನಡೆದವು. ನಂತರ ಪೆರುಮಾಳ್ಗೆ ಕಂಕಣ ತೊಡಿಸಿ ವಸ್ತ್ರವನ್ನು ಸಮರ್ಪಿಸಿ ಆ ನಂತರ ಮಾಂಗಲ್ಯ ಪೂಜೆಯನ್ನು ಮಾಡಿ ಮಾಂಗಲ್ಯ ಧಾರಣೆಯೊಂದಿಗೆ ತಿರುಕಲ್ಯಾಣ ನೆರವೇರಿಸಿದರು. ನಂತರ ಸ್ವಾಮಿಗೆ ದೀಪಾರಾಧನೆ, ಮಹಾಮಂಗಳಾರತಿ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಪೆರುಮಾಳ್ ಸ್ವಾಮಿಯ ದರ್ಶನವನ್ನು ಪಡೆದರು. ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸ್ವಾಮಿಯ ವೃಂದಾವನಕ್ಕೆ ಮಾವಿನ ಹಣ್ಣಿನ ರಸದಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶಾನುಸಾರ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್ ಕೆ ವಾದೀಂದ್ರಚಾರ್ ರವರ ನೇತೃತ್ವದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತರು ಸಮರ್ಪಿಸಿದ ಮಾವಿನ ಹಣ್ಣಿನ ರಸದಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು.
ತದನಂತರ ಸ್ವಾಮಿಗೆ ರಜತ ಕವಚ ತೊಡಿಸಿ ಶೋಭಾಯಮಾನವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಈ ಕಾರ್ಯಕ್ರಮದ ಅಂಗವಾಗಿ ಸ್ವಾಮಿಗೆ ರಥೋತ್ಸವ, ಗಜವಾಹನೋತ್ಸವ ತೊಟ್ಟಿಲ ಸೇವೆ ನಿರ್ವಹಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಗಡಿಭಾಗದ ಶಾಂತಿಪುರಂ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಜಯಂತಿ ಉತ್ಸವಗಳು ವೈಭವದಿಂದ ಜರುಗುತ್ತಿವೆ. ಈ ನಿಮಿತ್ತ ಆಲಯದಲ್ಲಿರುವ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರ ಮತ್ತು ಶುದ್ಧೋದಕಾಭಿಷೇಕ ಜರುಗಿತು. ನಂತರ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಫಲ ಪಂಚಾಮೃತಾಭಿಷೇಕ ಹಾಗೂ ಸುಗಂಧ ದ್ರವ್ಯಾಭಿಷೇಕ ಜರುಗಿತು. ತರುವಾಯ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾ ಪೂಜೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಮ್ಮನವರ ಅಭಿಷೇಕದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ರಾಯಚೂರಿನ ಶ್ರೀ ಮುಖ್ಯಪ್ರಾಣದೇವರ ದೇವಸ್ಥಾನದಲ್ಲಿ ದಾಸರ ಆರಾಧನಾ ಮಹೋತ್ಸವವನ್ನು ವೈಭವದಿಂದ ನಡೆಸಲಾಯಿತು. ರಾಯಚೂರಿನ ಸತ್ಯನಾಥ ಕಾಲೋನಿಯ ಶ್ರೀ ಮುಖ್ಯಪ್ರಾಣದೇವರ ದೇವಸ್ಥಾನದಲ್ಲಿ ಶ್ರೀ ಶ್ಯಾಮಸುಂದರ ದಾಸರ ಆರಾಧನಾ ಮಹೋತ್ಸವ ಅತಿ ವೈಭವದಿಂದ ಜರುಗಿತು. ಬೆಳಗ್ಗೆ ಶ್ರೀ ಮುಖ್ಯಪ್ರಾಣದೇವರಿಗೆ ವಿಶೇಷ ಅಭಿಷೇಕ ನೆರವೇರಿಸಿ ಬಳಿಕ ದೇವಸ್ಥಾನದ ಆವರಣದಲ್ಲಿ ಮಂಡಲ ರಚಿಸಿ ಶ್ರೀ ಹರಿಕಥಾಮೃತ ಸಾರ ಪಾರಾಯಣ ಜೊತೆ ಜೊತೆಗೆ ಹೋಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಮುಳಬಾಗಿಲಿನ ಪುರಾಣ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶೇಷವಾಹನೋತ್ಸವವು ವೈಭವದಿಂದ ಜರುಗಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಅರ್ಜುನ ಪ್ರತಿಷ್ಠಿತ ಪುರಾಣ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳಲ್ಲಿ ಶೇಷವಾಹನೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಮೊದಲಿಗೆ ಬಲಿಹರಣ ಮಾಡಲಾಯಿತು. ನಂತರ ಶ್ರೀಕೃಷ್ಣನ ರೂಪದಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಶೇಷವಾಹನದಲ್ಲಿ ಆಸೀನಗೊಳಿಸಲಾಯಿತು. ಪೂಜೆಯನ್ನು ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಶೇಷವಾಹನೋತ್ಸವವನ್ನು ವೈಭವದಿಂದ ಮಾಡಲಾಯಿತು. ಭಕ್ತರು ಶೇಷವಾಹನೋತ್ಸವವನ್ನು ವೀಕ್ಷಿಸಿ ಪಾವನರಾದರು.
ಚಿಂತಾಮಣಿ ನಗರದ ಶ್ರೀ ವಾಸವಾಂಬ ಅಮ್ಮನವರ ದೇವಾಲಯದಲ್ಲಿ ವಾಸವಿ ಜಯಂತ್ಯುತ್ಸವದ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿ ಇರುವ ಶ್ರೀ ವಾಸವಾಂಬ ಅಮ್ಮನವರ ದೇವಾಲಯದಲ್ಲಿ ವಾಸವಿ ಜಯಂತ್ಯುತ್ಸವದ ಅಂಗವಾಗಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಶೀತಲಾದೇವಿ ಅಲಂಕಾರವನ್ನು ಮಾಡಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮುಳಬಾಗಿಲು ನಂಗಲಿಯಲ್ಲಿ ನೆಲೆಸಿರುವ ಪುರಾತನ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಬ್ರಹ್ಮರಥೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ನಂತರ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಸುಂದರವಾಗಿ ಅಲಂಕೃತ ರಥದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಆನಂತರ ಸಹಸ್ರಾರು ಭಕ್ತರ ನಡುವೆ ರಥೋತ್ಸವವನ್ನು ವೈಭವದಿಂದ ಮಾಡಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ ನಿಮ್ಮ ನೆಚ್ಚಿನ SVBC 3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬಾಲಕೃಷ್ಣನ ಮುಂದೆ ಪುಟ್ಟ ಕಲಾವಿದೆಯ ಕಲಾಸಿರಿಯ ಅನಾವರಣ. ಖ್ಯಾತ ಪುಟಾಣಿ ಕಲಾವಿದೆ 10 ವರ್ಷದ ಕುಮಾರಿ ಗಂಗಾ ಶಶಿಧರ್ ಇವಳಿಂದ ವಯೋಲಿನ್ ವಾದನ ಕಚೇರಿ ಕಾರ್ಯಕ್ರಮ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕಿಕ್ಕಿರಿದ ಜನಸಂದಣಿಯ ನಡುವೆ ನಡೆಯಿತು. ಅಪಾರ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ಈ ಬಾಲಕಲಾವಿದೆಯನ್ನು ಪೂಜ್ಯ ಪರ್ಯಾಯ ಹಿರಿಯ ಮತ್ತು ಕಿರಿಯ ಶ್ರೀಪಾದರು ಶ್ರೀಕೃಷ್ಣನ ಪ್ರಸಾದವನ್ನು ನೀಡಿ ಹರಸಿದರು. ಗುರುಗಳಾದ ವಿದ್ವಾನ್ ಶ್ರೀ ಅನುರೂಪ್ ಅವರನ್ನು ಮತ್ತಿತರ ಸಹ ಕಲಾವಿದರನ್ನು ಪ್ರಸಾದವನ್ನು ನೀಡಿ ಹರಸಿದರು. ನಿಮಗೆಲ್ಲ ಗೊತ್ತಿರಬಹುದು, ಅವಳು ಗಂಗಾ ಅಂತ ಹೇಳಿ ಗಂಗಾ ಲಹರಿಯ ರೂಪದಲ್ಲಿ ಇವತ್ತು ವಯಲಿನನ್ನು ನುಡಿಸಿ ಕೃಷ್ಣನಿಗೆ ಸಮರ್ಪಿಸಿದ್ದಾಳೆ. ನಿಮಗೆ ಗೊತ್ತಿಲ್ಲದ ಇನ್ನೊಂದು ವಿಷಯ ಏನೆಂದರೆ, ಗುರುವಾಯೂರು ಕೃಷ್ಣನೇ ಕಳಿಸಿದಂಥ ಮಗು ಅದು. ಯಾಕೆಂದರೆ ಅವಳ ಅಜ್ಜ ಗುರುವಾಯೂರು ಶ್ರೀಕೃಷ್ಣನ ಮೇಲ್ಶಾಂತಿಯವರು, ಪೂಜೆ ಮಾಡುವವರು. ನಮ್ಮ ಗುರುವಾಯೂರು ಕೃಷ್ಣನು ಉಡುಪಿ ಕೃಷ್ಣನು ಒನ್ ಆ್ಯಂಡ್ ಸೇಮ್ ಅವರು, ಒಂದೇ ರೀತಿ ಕಾಣ್ತಾರೆ, ಒಬ್ಬರೇ ಆಗಿದ್ದಾರೆ. ಆದ್ದರಿಂದ ಗುರುವಾಯೂರಿನಿಂದ ಶ್ರೀಕೃಷ್ಣ ಉಡುಪಿಯ ಶ್ರೀಕೃಷ್ಣನಿಗೆ ಕಳಿಸಿದಂತಹ ಗಿಫ್ಟು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ.
ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದುಷಿ ಲಾವಣ್ಯ ರೂಪಕಲಾ ಅವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.